ಎಸ್ ಮುಂದಿನ ಸುದ್ದಿ ಚಿತ್ರದುರ್ಗ ಕಾಂಗ್ರೆಸ್ ವಿರುದ್ಧ ಸಿಡಿದು ನಿಂತಿರುವ ಮಾಜಿ ವಿಧಾನ ಪರಿಷತ್ ಸದಸ್ಯ ರಘು ಆಚಾರ್ ಕೂಡ ಜೆಡಿಎಸ್ ಸೇರ್ಪಡೆಯಾದರು ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ರಘು ಆಚಾರ್ ಹಾಗೂ ಬಿಜೆಪಿ ಮಾಜಿ ಶಾಸಕ ಗುರುಪಾಟೀಲ್ ಶಿರ್ವಾಳ ಸೇರಿದಂತೆ ಹಲವು ಮುಖಂಡರು ಹಾಗೆ ಎಂಪಿ ಕುಮಾರ್ ಕುಮಾರಸ್ವಾಮಿ ಸೇರಿದಂತೆ ಸೇರ್ಪಡೆಯಾದರು ನಂತರ ಮಾತನಾಡಿದ ರಘು ಆಚಾರ್ ರಾಜಕಾರಣದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಮನ್ನಣೆ ಮುಖ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಇಲ್ಲ ಇದೇ ಕಾರಣಕ್ಕಾಗಿ ಜೆಡಿಎಸ್ ಸೇರ್ತಿದ್ದೀವಿ ಹೀಗಾಗಿ ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡೇ ತಿರ್ತಿವಿ ನಿಮ್ಮೆಲ್ಲರ ಸಹಕಾರ ಮುಖ್ಯ ಅಧಿಕಾರಕ್ಕಾಗಿ ಪಕ್ಷ ಸೇರಿಲ್ಲ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರ ಆಣತಿಯಂತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ರಘು ಆಚಾರ್ ಕೂಡ ಕಾಂಗ್ರೆಸ್ನಲ್ಲಿ ಚಿತ್ರದುರ್ಗದಲ್ಲಿ ಪ್ರಬಲ ಆಕಾಂಕ್ಷಿ ಆಗಿದ್ರು ವೀರೇಂದ್ರ ಪೊಪ್ಪಿ ಅವರಿಗೆ ಟಿಕೆಟ್ ಆಯ್ತು ಹೀಗಾಗಿ ಗೆ ಬಂದ್ರು ನಾನು ವರ್ಣದಿಂದಲೇ ಸ್ಪರ್ಧಿಸ್ತೀನಿ ಸಿದ್ದರಾಮಯ್ಯ ಅವರ ವಿರುದ್ಧ ಅಂತ ಹೇಳಿದ್ದಾರೆ ಸ್ಪರ್ಧೆ ಮಾಡ್ತಾರೆ ಮಾಡ್ತಾರಲ್ಲ ಈಗ ಹೌದು ಎಸ್